ನಮಸ್ಕಾರ ಸ್ನೇಹಿತರೆ, ಪುಷ್ಪಣ್ಣ ಫ್ಯಾಮಿಲಿಗೆ ಸ್ವಾಗತ. ಏನಪ್ಪ ಇವರು ಕಾರ್ಗೆ ಏನ್ ತುಂಬುತ್ತಿದ್ದಾರೆ ಅನ್ಕೊಂಡ್ರಾ? ಹೌದು ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ತೋಟದ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂಜೆ ಸಾಮಾನು, ಅಡುಗೆಗೆ ಬೇಕಾಗಿರುವಂತ ಸಾಮಾನುಗಳನ್ನ ಕಾರ್ಗೆ ಎತ್ತಿಡ್ತಾ ಇದ್ದೀವಿ. ಮೊನ್ನೆ ಮನೇಲಷ್ಟೇ ಪೂಜೆ ಮಾಡಿದ್ದು, ಲಾರಿಗಳಿಗೆ, ಬೋರ್ಗೆ, ಕಾರ್ಗೆಲ್ಲ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ನವರಾತ್ರಿ ಮುಗಿಯೋವರೆಗೂ, ಅಂದ್ರೆ ವಿಜಯದಶಮಿ ಮುಗಿಯೋವರೆಗೂ ನಾನ್ ವೆಜ್ ತಿನ್ನೋದಿಲ್ಲ. ಹಬ್ಬ ಎಲ್ಲ ಆದ್ಮೇಲೆ ಬೋರ್ಗೆ ಕೋಳಿ ಕುಯ್ತೀವಿ, ಹಾಗೆ ಗಾಡಿಗಳಿಗೆಲ್ಲ ಅಲ್ಲೇ ಪೂಜೆ ಎಲ್ಲ ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಅಲ್ಲೇ ಸೇರ್ತೀವಿ, ಅವ್ರ ಗಾಡಿಗಳು ಕಾರ್ಗಳನ್ನ ಕೂಡ ಒಂದೇ ಹತ್ರ ನಿಲ್ಲಿಸಿ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದ್ಮೇಲೆ ಕೋಳಿ ಕುಯ್ತೀವಲ್ವಾ, ಅಲ್ಲೇ ನಾನ್ ವೆಜ್ ಅಡುಗೆನ ಮಾಡ್ಕೊಂಡು ತಿನ್ಕೊಂಡು ರಾತ್ರಿವರೆಗೂ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಈಗ ತಾನೇ ತೋಟದ ಹತ್ರ ಬಂದ್ವಿ. ಕಾರ್ನಲ್ಲಿರೋ ಐಟಮ್ಗಳನ್ನೆಲ್ಲ ಹುಡುಗರು ಮನೆಯೊಳಗೆ ಎತ್ತಿಡ್ತಾ ಇದ್ದಾರೆ. ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ತಟ್ಟೆಗಳಿಗೆ ಜೋಡಿಸ್ತಾ ಇದ್ದೀನಿ. ಬರೋ ಅರ್ಜೆಂಟಲ್ಲಿ ಯಾವ್ಯಾವ ಸಾಮಾನ ಯಾವ್ಯಾವ ಬ್ಯಾಗ್ ಹಾಕಿದ್ದೀನೋ ನನಗೆ ಗೊತ್ತಿಲ್ಲ, ಅದಕ್ಕೆ ಎಲ್ಲಾನು ಹುಡುಕಿ ಜೋಡಿಸ್ತಾ ಇದ್ದೀನಿ. ಈ ಕಡೆ ಅಭಿ, ತೇಜು ಇಬ್ರು ಗೇಟ್ಗೆ ಬಾಳೆ ಕಂಬ, ಮಾವಿನ ಸೊಪ್ಪನ್ನ ಕಟ್ತಾ ಇದ್ದಾರೆ. ನಮ್ ನವೀನ್ ಕಾರ್ನ ತೊಳಿತಾ ಇದ್ದಾನೆ. ಮಳೆ ಅಲ್ವಾ, ಎಷ್ಟೇ ತೊಳೆದ್ರು ವೀಲ್ಗೆ ಮಣ್ಣು ಮೆತ್ತಿರುತ್ತಲ್ವಾ, ಅದನ್ನ ಇನ್ನೊಂದ್ಸರಿ ನೀರ್ ಹಾಕಿ ತೊಳಿತಾ ಇದ್ದಾನೆ. ಬೆಳಿಗ್ಗೆ ಮನೆಯಲ್ಲಿ ಅನ್ನ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಬಂದಿದ್ದೆ. ಪೂಜೆ ಲೇಟ್ ಆಗುತ್ತೆ ಅಲ್ವಾ, ಮಕ್ಕಳೆಲ್ಲ ಉಪವಾಸ ಇರೋದಕ್ಕೆ ಆಗಲ್ಲ, ಅದಕ್ಕೆ ಪುಳಿಯೋಗರೆನ ಮಿಕ್ಸ್ ಮಾಡಿಕೊಟ್ಟೆ. ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಯಜಮಾನರು ಗಾಡಿಗಳಿಗೆ ದೃಷ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣು, ಹಸಿಮೆಣಸಿನಕಾಯಿನ ಸೂಜಿ ದಾರದಲ್ಲಿ ಒಲಿತಾ ಇದ್ದಾರೆ. ಮಿಷಿನ್ ಮನೆಯಲ್ಲಿ ಪ್ಯಾನಲ್ ಬೋರ್ಡ್ಗೆ, ಹಾಗೆ ಚನ್ಕೆ, ಗುದ್ಲಿ, ಮಚ್ಚು, ಬಾಣ್ಲೆಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂ ಹಾಕಿ ಪೂಜೆಗೆ ರೆಡಿ ಮಾಡಿದಾಯ್ತು. ಹಾಗೆ ಬೂದ್ ಕುಂಬಳಕಾಯಿನ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡಿ ಅದಕ್ಕೆ ಅರಿಶಿನ, ಕುಂಕುಮ, ಚಿಲ್ಲರೆ ಕಾಸನ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಯಾರ ಮನೆ ಮುಂದೆ ಬೂದ್ ಕುಂಬಳಕಾಯಿ ಒಡೆದ್ರು ಅಲ್ಲಿರೋ ಕಾಸಿಗೋಸ್ಕರ ಕಾಯ್ಕೊಂಡು ಇರ್ತಾ ಇದ್ವಿ, ಯಾವಾಗ ಕುಂಬಳಕಾಯಿ ಹೊಡಿತಾರೆ ಅಂತ. ಆ ದಿನಗಳೆಲ್ಲ ನೆನಪಾಗ್ತಾ ಇದೆ ಇವತ್ತು. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದಾಯ್ತು, ಈಗ ಗಾಡಿಗಳಿಗೆ ರೆಡಿ ಮಾಡೋದಕ್ಕೆ ಬಂದ್ವಿ. ನಮ್ಮ ಬಾವ, ನಮ್ಮ ಯಜಮಾನರು ಇಬ್ರು ಬಾಳೆಗಿಡ ಕಟ್ತಾ ಇದ್ದಾರೆ, ಜೊತೆಗೆ ಕುಚ್ಚು, ಹೂವಿನ ಹಾರ ಎಲ್ಲ ಹಾಕಿ ಗಾಡಿಗಳನ್ನ ರೆಡಿ ಮಾಡ್ತಾ ಇದ್ರು. ನಾನು, ಪದ್ಮಕ್ಕ ಇಬ್ರು ಗಾಡಿಗಳಿಗೆ ವಿಭೂತಿ, ಅರಿಶಿನ, ಕುಂಕುಮ ಇಡ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇರೋದ್ರಿಂದ ಕೆಲಸ ಬೇಗ ಬೇಗ ಆಗ್ತಾ ಇದೆ.
ಬ್ಯಾಗ್ ಬ್ಯಾಗ್ ಪೂಜೆ ಮಾಡಿದ್ವಿ, ಕ್ಯಾಶ್ ಬಾಗಲ್ಲ. ಎಲ್ಲಾದ್ರೂ ಬಿಟ್ಕೊಂಡ್ಬಿಡ್ಬೇಡ, ಚೂರ ಬಿಟ್ಕೊಂಡು ಇದಿಲ್ಲಿಕ್ಕಿದ್ದಾರೆ. ರೇ ಹುಷಾರಲ್ಲಿ ಬೇಡ್ಕೋ ಸೂರ್ಯಂಗ್ ಬೇಡ್ಕೋ, ಎಲ್ಲಾ ಚಕ್ರಗಳಿಗೂ ಕಟ್ಕೋ, ಎಲ್ಲಾ ಗಾಡಿಗೂ ಕಿಕ್ಕೊಂಡ್ ಬಿಡವ್ರಿ. ಅಜ್ಜಿ ಎಲ್ಲಾ ಗಾಡಿಗೆ ಹಾಕೊಂಡ್ ಬರ್ಬೇಕು. ಒಂದ್ ಬಯಲ್ ಇಕ್ಬಿಡದಂಗೆ ಕೂರ್ತೀನಿ. ಒಬ್ಬೊಬ್ರೆ ಬನ್ರಿ, ಅಭಿ ಇರು. ಈಗ ಬೋರ್ಗೆ ಪೂಜೆ ಮಾಡೋದಕ್ ಬಂದ್ವಿ. ಆ ಗಂಗಮ್ಮ ತಾಯಿ ಇದುವರೆಗೂ ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾಳೆ, ಇನ್ ಮುಂದೇನು ಹೀಗೆ ಕಾಪಾಡ್ತಾ ಇರ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ.
ನಬಿ ಇಬ್ರು ಹಿಡ್ಕೊಂಡು ನಿಂತ್ಕೊಳ್ರ ಅದು ಬಿಚ್ಕೊಳ್ಳಬೇ ಸೂಪರ್ ಅದು ಬಿಚ್ಚ ಪೂಜೆಗಳೆಲ್ಲ ಚೆನ್ನಾಗಿ ಮುಗೀತು. ಈಗ ಹೊಟ್ಟೆ ಪಾಡ್ ನೋಡ್ಬೇಕಲ್ವಾ. ಅಡಿಗೆ ಮಾಡೋದಕ್ಕೆ ಒಲೆಗೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಕಾಶ್ ಅಣ್ಣ ಅವರೆಲ್ಲ ಒಲೆಗೆ ಸೌದೆ ಹಾಕಿ ಒಲೆ ಅಂಟಿಸ್ತಾ ಇದ್ದಾರೆ. ಒಲೆ ಅಂಟ್ಕೊಂಡಾದ್ಮೇಲೆ ಒಲೆ ಮೇಲೆ ಚಿಕನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ರಾತ್ರಿ ಪೂರ್ತಿ ಮಳೆ, ತುಂಬಾ ಮಳೆ, ಸೌದೆಗಳೆಲ್ಲ ನೆಂದೋಗಿತ್ತು. ಹುಡುಗರು ಸೌದೆಗಳನ್ನ ಕಟ್ ಮಾಡಿ ಕೊಡ್ತಾ ಇದ್ರು. ಎಲ್ರು ಸೇರ್ಕೊಂಡು ಈ ರೀತಿ ಅಡಿಗೆ ಮಾಡಿ ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ಸೌದೆ ಒಲೆ ಮೇಲೆ ನಾಟಿ ಕೋಳಿ ಸಾರ್ಗೆ ಇಟ್ಟಿದ್ದೆ. ಒಲೆಲ್ ಬೇಯಿಸೋದ್ರಿಂದ ಸಾರು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಗ್ಯಾಸ್ ಸ್ಟೋವ್ ಮೇಲೆ ಚಿಕನ್ ಸುಕ್ಕ ಮಾಡೋದಕ್ಕೆ ಚಿಕನ್ಗೆ ಒಗ್ಗರಣೆ ಹಾಕಿ ಮಸಾಲೆಗಳೆಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಖುಷಿ ಏನಮ್ಮ ಇದು ಚಿಕನ್ ಸುಕ್ಕ ಅನ್ನು ಏನಿದು ಏನ್ ಹೇಳು ಪಲ್ಯ ಅಂತ ಪಲ್ಯ ಏನ್ ಪಲ್ಯ ಇದು ಏನ್ ಪಲ್ಯ ಅಮ್ಮ ಆಲೂಗಡ್ಡೆ ಪಲ್ಯ ಏನ್ ಪಲ್ಯ ಖುಷಿ ಚಿಕನ್ ಸುಕ್ಕ ಅನ್ನು ಸುಕ್ಕ ಅಮ್ಮ ತಾತನ್ ಕೂಡ ಈರುಳ್ಳಿ ಚಿರಿ ನಮ್ ಕಡೆ ಓಪನರ್ ರೆಡಿ ಆಗಿದ್ದಾರೆ. ಬೊಮ್ಮೈದಾವ್ ಓಪನರ್ ರೆಡಿ ಆಗಾರ ನಮ್ ಕಡೆ. ಹಿಂಗೆ ಮಾಡೋದು ಅಮ್ಮ ಅಮ್ಮ ಏನ್ ಎನರ್ಜಿ ಬಂದ್ಬಿಟ್ಟೈತಿ ಇವಳಿಗೆ. ಚಿಕನ್ ಸಾರ್ ನೋಡ್ರಿ ಒಲೆ ಮೇಲೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಬೇಗ ಬೇಯಲಿ ಅಂತ ಮಾವಿನ ಎಲೆನ ಸಾರ್ಗೆ ಸೇರಿಸಿದ್ದೀನಿ. ಮಾವಿನ ಎಲೆ ಸಾರ್ಗೆ ಸೇರಿಸೋದ್ರಿಂದ ಮಾಂಸ ಬೇಗ ಬೇಯುತ್ತೆ. ಗ್ಯಾಸ್ ಸ್ಟೌ ಮೇಲೆ ಚಿಕನ್ ಸುಕ್ಕ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಈಗ ಚಿಕನ್ ಸುಕ್ಕ ರೆಡಿ ಆಯ್ತು. ಸುಕ್ಕ ರೆಡಿ ಆದ್ಮೇಲೆ ಮುದ್ದೆ ಮಾಡೋದಕ್ಕೆ ನೀರಿಟ್ಟಿದ್ದೆ. ಈಗ ನೀರೆಲ್ಲ ಹುಕ್ ಬಂತು. ಈಗ ಅದಕ್ಕೆ ರಾಗಿ ಹಿಟ್ಟನ ಸೇರಿಸಿ ಮುದ್ದೆನ ರೆಡಿ ಮಾಡ್ತಾ ಇದ್ದೀವಿ. ಆಹಾ ಈ ದೃಶ್ಯ ನೋಡ್ರಿ ಎಷ್ಟ್ ಚೆನ್ನಾಗಿದೆ. ಶ್ವೇತಾ ಅವ್ರ ಅಪ್ಪ ನಮ್ಮ ಯಜಮಾನ್ರಿ ಇಬ್ರು ಮುದ್ದೆನ ಕೋಲ್ ಹಾಕೊಂಡು ತಿರುಗಿಸಿ ತಿರುಗಿಸಿ ಚೆನ್ನಾಗಿ ತೊಳ್ಸ್ಕೊಟ್ರು. ನಾನು ಶ್ವೇತಾ ಪದ್ಮಕ್ಕ ಮೂವರು ಮುದ್ದೆನ ಕಟ್ತಾ ಇದ್ದೀವಿ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯ್ತು. ನಾಚಿಕೆ ಪಡ್ಕೊಬೇಡ್ರಿ ತಿನ್ಲಿ ಪಾಪ ಅಂತ ಹಾಕಿರೋದ್ರಿಂದ ಖಾಲಿ ಮಾಡಿದಂತೆ ಹೋಗ್ಲಿ. ರಿವ್ಯೂ ಕೊಡ್ರಪ್ಪ ಹೆಂಗಿದೆಪ್ಪ ಸಾಂಬಾರು ಮುದ್ದೆ. ಹೆಂಗ್ ಟೈಮ್ ಸರಿಯಾಗಿ ಆಗೋತಿಲ್ಲ ಬೇಯಲ್ಲ ಅನ್ಕೊಳ್ಳೋದು.
ಈಗ ಎಲ್ಲಾರ್ದು ಊಟ ಆಯ್ತು. ಹೊರಗಡೆ ಎಲ್ಲಾಡಿಕೆ ಬಾಳೆಹಣ್ಣು ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಈಗ ಟೈಮ್ 5 ಗಂಟೆ. ನವೀನು, ಶ್ವೇತಾ, ಶ್ವೇತ ಅವರ ಅಪ್ಪ ಅಮ್ಮ ಬೇರೆ ಕಡೆ ಫಂಕ್ಷನ್ ಇತ್ತು ಅಂತ ಹೋಗ್ತಾ ಇದ್ದಾರೆ. ಬಾಯ್ 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 ಬಾಯ್. ಬೇಡ, ಎತ್ಕೊಂಡು ಹೋಗ್ರಿ. ಬಾಯ್ ಚಿನ್ನಿ. ಬಾಯ್ 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 ಬಾಯ್. ಸರಿ ಅಣ್ಣ. ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ನಾವು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಕ್ರಿಕೆಟ್ ನೋಡೋದಕ್ಕೆ ಅಂತ ಬಂದ್ವಿ. ಓಹೋ, ಅರುಣ ಬಾಲ್ ಹುಡುಕ್ತಾ ಇದ್ದೀರಾ? ಪರವಾಗಿಲ್ಲ, ಸಿಕ್ಬಿಡ್ತು. ಓ, ಈಗ ಅಚ್ಚು ಆಡ್ತಾ ಇರೋದಾ? ಓ, ಸಿಕ್ಸ್. ಔಟಾ? ಏ, ಇನ್ನೊಂದ್ಸರಿ ಕೊಡ್ರ, ಪಾಪ ಆಡ್ಲಿ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಹೀಗೆ, ಅವರೇ ಮಾಡಲಿ ಇವರೇ ಮಾಡಲಿ ಅಂತ ಏನಿಲ್ಲ. ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತೀವಿ, ಹಾಗೆ ಎಲ್ಲರೂ ಹಂಚ್ಕೊಂಡು ಊಟ ಕೂಡ ಮಾಡ್ತೀವಿ, ಕಷ್ಟ ಸುಖದಲ್ಲಿ ಕೂಡ ಭಾಗಿಯಾಗ್ತೀವಿ. ನಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪುಷ್ಪಾಂಡ್ ಫ್ಯಾಮಿಲಿಯಿಂದ ಧನ್ಯವಾದಗಳು.